अमृतवर्षिणी धरणिगे जीवधारे अमृतवर्षिणी। वर्ष ಮೊದಲು ಈ ಮನೆ ಸೊಸೆಯಾಗಿ ಹೇಗೆ ನಡೆಕೋಬೇಕು ಅನ್ನೋದನ್ನ ಕಲಿಬೇಕು, ಸಂಸ್ಕಾರ ಅನ್ನೋದನ್ನ ಹೇಗೆ ರೂಢಿಸ್ಕೋಬೇಕು ಅನ್ನೋದನ್ನ ಅಮೃತಾಳನ್ನ ನೋಡಿ ಕಲಿ। ಇಷ್ಟು ವರ್ಷ ನಿಮ್ಮ ಅಮ್ಮನಿಂದ ಕಲಿದೆ ಇರೋದನ್ನ ಇನ್ನು ಮುಂದೆ ನೀನು ಓರಗತಿಯಿಂದ ಕಲಿತ್ಕೋ। अमृता इवरिबर स्नान माड़ी बट्टे बदलाइसिकोंडु बंद मेले मंगलारतिनु प्रसादानु कोडु। ದೇವ್ರೆ ದಿನ ಬೆಳಗ್ಗೆ ಆಯ್ತು ಅಂದ್ರೆ ಇದೇ ರಾಮಾಯಣ, ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅದ್ ಯಾಕ್ ಮಾಡ್ಲಿಲ್ಲ ಇದ್ ಯಾಕ್ ಮಾಡ್ಲಿಲ್ಲ ಒಂದ ಎರಡ ಯಾರ್ಗೂ ಕಾಣದೇ ಇರೋ ತಪ್ಪು ಈ ಶಕುಂತಲಾ ದೇವಿ ಕಣ್ಬಿಡುತ್ತೆ ನೋಡಿದ್ಯಮ್ಮ ಇಲ್ಲಿನ ಸ್ಥಿತಿ ಹೇಗಿದೆ ಅಂತ ನನ್ನ ಅಮ್ಮ ನೀನು ನಿನ್ನ ಎದುರುಗೆ ಇಷ್ಟು ಅವಮಾನ ಮಾಡ್ತಾರೆ ಇನ್ನ ನಾನು ಒಬ್ಳೇ ಇದ್ದಾಗ ನೆಷ್ಟು ಮಾಡಬಹುದು ಅದು ನಿನಗೂ ಸೇರಿ ಅವಮಾನ ಮಾಡ್ತಾರೆ ಇಷ್ಟೆಲ್ಲಾ ಆಗ್ತಿದ್ರು ಯಾರು ನನ್ನ ಸಪೋರ್ಟ್ ಗೆ ಬರಲ್ಲ ಇನ್ನು ನನ್ನ ಗಂಡನೋ ಇಂತ ಟೈಮ್ ನಲ್ಲೆಲ್ಲ ಕಣ್ಣಿದ್ರು ಕೂಡ್ನಾಗ್ ಬಿಡ್ತಾನೆ ಕಿವಿ ಇದ್ರು ಕ್ಯೂಡ್ನಾಗ್ ಬಿಡ್ತಾರೆ ಇನ್ನು ಅಮೃತ ಅವಳಗಂತೂ ನನಗೆ ಅವಮಾನ ಆದ್ರೆ ಸಾಕು ಒಳೊಳಗೆ ಖುಷಿ ಪಡ್ತಿರ್ತಾಳೆ ನಮ್ಮ ಅತ್ತೆ ಮಾವ ಅಜ್ಜಿ ಎಲ್ಲರೂ ಶಕುಂತಲಾ ದೇವಿಗೆ ಎದುರುಕೋತಾರೆ ಇನ್ನು ಆ ಕೋಮಲ್ ಅಂತೂ ಕೇಳೋದೇ ಬೇಡ ನನ್ನ ಕಂಡ್ರೆ ಹುರಿದ್ ಬೀಳ್ತಾಳೆ परिस्थिति हीगिरबेकाद्रे आ शकुंतला देवी सुम्मनिर्ताळा अम्मा एनम्मा नीनु नान नन्न कष्टगळन्न हेळ्कोळ्ता निन् नग्तिद्यल्ल निनगू नानंद्रे अष्टेना नन्न ई स्थिति नोडि निनगू नगु बर्तिद्या नानी यार अंत हेकोली निन्न परिस्थिति नोड़ी ना नग्ता इल्वे मुंदे आ अमृत स्थिति ऐन नीन यहाँ इर्ती अदान नेनस्को नग्ती अरे और स्थितियलिया हिरी सोसे अ कारण के अता मर्याद प्लान यशोदा हेल्बिट नोड़ता निन्गे गोत्तागुत्ते ಅಮೃತ ನಿಮ್ಮ ಚಿಕ್ಕಮ್ಮ ಈ ಮನೆಗೆ ಬರ್ತಾ ಇರೋದೆ ನಿನಗೂ ವರ್ಷನಿಗೂ ಇಲ್ಲದೇ ಇರೋದನ್ನೆಲ್ಲ ತಲೆನಲ್ಲಿ ತುಂಬಿಸ ಹೋಗಕ್ಕೆ ಅದರಿಂದ ಈ ಮನೆ ನೆಮ್ಮದಿಯಲ್ಲ ಹಾಳಾಗುತ್ತೆ ಅವಳು ನಿಮ್ಮ ಚಿಕ್ಕಮ್ಮನೇ ಆಗಿರಬಹುದು ಆದರೆ ನೀನು ಈ ಮನೆ ಸೊಸೆ ಇಲ್ಲಿ ನಾನು ಹೇಳಿದ್ದನ್ನೇ ನೀನು ಕೇಳಬೇಕು ನಿನ್ನ ಚಿಕ್ಕಮ್ಮ ನಿನ್ನ ಮೇಲೆ ತೋರಿಸ್ತಾ ಇರೋ ಪ್ರೀತಿ ಸುಳ್ಳು ಅಂತ ಮೊದಲನೇ ಸಲ ನಿನ್ನ ಮನೆಗೆ ಬಂದಾಗಲೇ ನನಗೆ ಗೊತ್ತಾಗಿತ್ತು ಅವಳು ವರ್ಷನೇ ಈ ಮನೆಯಲ್ಲಿ ನಿನಗಿಂತಾನೂ ಮುಖ್ಯವಾದವಳು ಅಂತ ನಿರೂಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ನನಗೆ ಗೊತ್ತು ಆದರೆ ಯಾವುದೇ ಕಾರಣಕ್ಕೂ ನೀನು ಅವರುಗಳು ಹೇಳಿದಂಗೆ ಕುಣಿಯಕ್ಕೆ ಹೋಗಬೇಡ ಕಳಿತಾ
ಅಮ್ಮ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಮಾತಾಡಪ್ಪ. ಇಲ್ಲಿ ಯಾರಿದ್ದಾರೆ? ನಾನು ನಿನ್ನ ಹೆಂಡತಿ ತಾನೆ. ನಾನು ನಿಮ್ಮ ಹತ್ರ ಸ್ವಲ್ಪ ಸೆಪರೇಟ್ ಆಗಿ ಮಾತಾಡಬೇಕಾಗಿತ್ತು. ನಮ್ಮ ಮೂರು ಜನ ಮಧ್ಯದಲ್ಲೂ ಯಾವ ಗುಟ್ಟು ಇಲ್ಲ ಹೇಳು. ಆದರೂ ಪರ್ಸನಲ್ ಆಗಿ ಮಾತಾಡಬೇಕಾಗಿತ್ತು. ಅಮೃತ, ಅಡುಗೆ ಮನೆಯಲ್ಲಿ ಆ ಕೆಲಸಗಳೆಲ್ಲ ಮುಗಿಸ್ಬಿಡು, ಹೋಗು. ಏನು ವಿಷಯ ಹೇಳಪ್ಪ? ಅಮ್ಮ, ಮದುವೆ ಆದ್ಮೇಲೆ ನಾನು ನಿಮ್ಮ ಹತ್ರ ಮೊದಲಿನ ಹಾಗೆ ಇರೋಕ್ಕಾಗ್ತಿಲ್ಲ ಅನ್ನಿಸ್ತಿದೆ. ಆದರೆ ಏನು ಮಾಡಲಿಮ್ಮ, ನನಗೂ ಅದು ಇದು ಕೆಲಸ ಅಂತ ಟೆನ್ಷನಲ್ಲಿ ಇದ್ಬಿಡ್ತೀನಿ. ನೀವು ಊಟ ಮಾಡಿದ್ರ, ನಿಮ್ಮ ಆರೋಗ್ಯ ಹೇಗಿದೆ ಅಂತ ಯಾವುದನ್ನು ವಿಚಾರಿಸ್ಕೊಳ್ಳೋಕ್ಕಾಗ್ತಿಲ್ಲ. ಆ ವಿಷಯಕ್ಕೆ ನನಗೆ ತುಂಬ ಬೇಜಾರಾಗ್ತಿದೆ ಅಮ್ಮ. ಈ ಮಾತನ್ನು ನಾನು ನಿನಗೆ ಹೇಳಬೇಕು. ನಿನಗೆ ಮದುವೆಯಾಗಿ ಹೆಂಡತಿ ಬಂದ ಮೇಲೆ ನಿನ್ನನ್ನು ನಾನು ನೋಡ್ಕೊಳ್ತಿಲ್ವೇನೋ ಅಂತ ನನಗನ್ನಿಸ್ತಾ ಇದೆ. ಒಂದು ಗಂಡಿಗೆ ತಾಯಿ ಹೆಂಡತಿ ಇಬ್ಬರೂ ಮುಖ್ಯನೇ. ಈಗಲೂ ಪ್ರತಿಯೊಂದು ವಿಷಯದಲ್ಲಿ ನಿಮ್ಮಿಬ್ಬರ ಮಧ್ಯೆ ನಾನು ಬರುವುದು ತಪ್ಪಾಗುತ್ತೆ. ಹಾಗಂತ ತಾಯಿಯಾಗಿ ನನ್ನ ಜವಾಬ್ದಾರಿನ ಮರೆಯೋಕ್ಕೂ ಆಗಲ್ಲ. ಮಗ ಎಷ್ಟೇ ದೊಡ್ಡವನಾದರೂ ಅವನ ತಾಯಿಗೆ ಮಗನೇ. ಅದಕ್ಕೆ ನನ್ನಿಂದ ಸಿಗ್ತಾ ಇರೋ ಪ್ರೀತಿ ವಾತ್ಸಲ್ಯ ಕೊನೆ ತನಕ ನಿನ್ನ ಮೇಲೆ ಹೀಗೆ ಇರುತ್ತೆ ಕಣೋ. ನೀನು ನನಗೆ ತೋರಿಸೋ ಪ್ರೀತಿ ಕಡಿಮೆ ಆಗಿದೆ ಅಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಹಾಗಂತ ನೀನು ಬೇಜಾರು ಮಾಡ್ಕೋಬೇಡ. ಥ್ಯಾಂಕ್ಸ್ ಅಮ್ಮ. ಅಮ್ಮ ತಗೊಳ್ಳಿ, ಇದು ನಿಮ್ಮ ಖರ್ಚಿಗೆ ಬೇಕಾಗತ್ತೆ. ನನಗೆ ಯಾಕಪ್ಪ? ಈಗ ನೀನು ಮದುವೆಯಾಗಿರೋನು, ನಿನ್ನ ಕಷ್ಟ ಸುಖದಲ್ಲಿ ಜೊತೆಯಾಗಿರ್ತೀನಿ ಅಂತ ಬಂದಿರೋಳು ನಿನ್ನ ಹೆಂಡತಿ. ಈ ಹಣ ತಗೊಂಡೋಗಿ ಅವಳು ಕೊಡು, ಅವಳು ತುಂಬ ಸಂತೋಷ ಪಡ್ತಾಳೆ. ಅದು ಅಲ್ಲದೆ ಅವಳಿಗೆ ಜವಾಬ್ದಾರಿತನನೂ ಗೊತ್ತಾಗುತ್ತೆ. ಇಲ್ಲಮ್ಮ, ಮೊದಲಿಂದನೂ ನಾನು ನಿಮಗೆ ದುಡ್ಡು ಕೊಡ್ತಿದ್ದವನು. ಈಗ ಮದುವೆ ಆಗಿದೆ ಅಂದ ಮಾತ್ರಕ್ಕೆ ತಾಯಿಗಿಂತ ಹೆಂಡತಿನೇ ಮುಖ್ಯ ಅನ್ಕೊಳ್ಳೋದು ನಿಮ್ಮ ಪ್ರೀತಿಗೆ ಮೋಸ ಮಾಡ್ದಂಗೆ ಆಗತ್ತೆ. ಅದು ಅಲ್ಲದೆ ಇದು ನಿಮ್ಮ ಹತ್ರ ಇದ್ರೆ ಸರಿಯಾದ ರೀತಿಲಿ ಯೂಸ್ ಆಗತ್ತೆ. ಅದಕ್ಕೆ ನಾನು ಬೇರೆಯವ್ರನ್ನ ನಂಬಲ್ಲ. ಆಯ್ತಪ್ಪ, ನಿನಗೆ ಸಂತೋಷ ಆಗುತ್ತೆ ಅನ್ನೋದಾದರೆ ತಗೊಳ್ತೀನಿ. ನಿನಗೆ ಯಾವತ್ತಾದರೂ ಬೇಕಾದರೆ ಇಸ್ಕೋ. ಸರಿ ಅಮ್ಮ, ನನಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ಸ್ ಅಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ. ಇಷ್ಟು ದಿನ ಬರೀ ಸುಳ್ಳು ಹೇಳ್ತಿ ಅನ್ಕೊಂಡಿದ್ದೆ, ಆದ್ರೆ ಕಳ್ಳಿ ಅಂತ ಇವತ್ತು ಗೊತ್ತಾಯ್ತು. ಇಷ್ಟೆಲ್ಲ ದುಡ್ಡು ನೋಡಿದ್ರೆ ಆಸೆ ಬರದೇ ಇರುತ್ತಾ? ನಿನಗೆ ದುಡ್ಡು ಕದಿಯೋ ಉದ್ದೇಶ ಇಲ್ಲ ಅಂದಿದ್ರೆ ನನಗೆ ಕರೀತಿದ್ದೆ. ಆದ್ರೆ ನಿನಗೆ ದುಡ್ಡು ಕದಿಯೋ ಉದ್ದೇಶ ಇತ್ತು. ನಿನಗೆ ದುಡ್ಡು ಬೇಕಾಗಿದ್ದಿದ್ರೆ ನನ್ನ ಕೇಳಬೇಕಿತ್ತು, ಭಿಕ್ಷೆ ಅಂತ ಕೊಡ್ತಿದ್ದೆ. ನಾನು ಬೇಕಾದ್ರೆ ಮನೆಯವ್ರನ್ನೆಲ್ಲ ಕರೆದು ನಿನ್ನ ಮರ್ಯಾದೆ ಕಳಿಬಹುದು. ಆದರೆ ಈ ವಿಷಯ ಅವ್ರಿಗೆ ಗೊತ್ತಾದರೆ ಎಲ್ಲರ ಮನಸ್ಸಿಗೆ ತುಂಬ ಬೇಜಾರಾಗತ್ತೆ. ಅದಕ್ಕೆ ನಾನು ನಿನ್ನ ಸುಮ್ಮನೆ ಬಿಡ್ತಿರೋದು. ಗೆಟ್ ಔಟ್. ಭಯ ಪಡಬೇಡ,
ನಾನು ನಿನ್ನನ್ನ ಬಯ್ಯಕ್ಕೆ ಬರಲಿಲ್ಲ ನಾನು ನಿನ್ನೆ ಬಂದಾಗ ನೀ ನಿಮ್ಮ ಮನೆಯಲ್ಲಿ ಎಂತ ಸ್ಥಿತಿಯಲ್ಲಿ ಇದ್ದೀಯಾ ಅಂತ ಅರ್ಥ ಆಗಿರಲಿಲ್ಲ ನೀನು ಏನೋ ತಪ್ಪು ಮಾಡಿರ್ತೀಯಾ ಅದಕ್ಕೆ ಹೊಡೆದಿರ್ತಾರೆ ಅಂದ್ಕೊಂಡೆ ಆದ್ರೆ ಈಗ ಗೊತ್ತಾಯ್ತು ನಿಜವಾಗ್ಲೂ ಈ ಮನೆಯಲ್ಲಿ ನಿನ್ನನ್ನ ಹೇಗೆ ನಡೆಸ್ಕೋತಾ ಇದ್ದಾರೆ ಅಂತ ನಾನು ಬೆಳಗ್ಗೆ ಪೂಜೆಗೆ ಬರದೆ ಹೋಗಿದ್ರೆ ಇವರೆಲ್ಲ ನಿಮ್ಮತ್ರ ಹೇಗೆ ನಡೆಕೋತಾರೆ ಅಂತ ಗೊತ್ತಾಗ್ತಾನೆ ಇರಲಿಲ್ಲ ಏನೋ ದೊಡ್ಡ ಮನೆತನ ನೀನು ಇಲ್ಲಿ ಸೊಸೆಯಾಗಿ ಬಂದ್ರೆ ಸುಖವಾಗಿರ್ತೀಯ ಅಂತ ಮದುವೆ ಮಾಡ್ಕೊಟ್ಬಿಟ್ಟೆ ಆದ್ರೆ ಈಗ ಅನಿಸ್ತಾ ಇದೆ ನಾನು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಅಂತ ನೋಡಕ್ಕೆ ಮಾತ್ರ ದೊಡ್ಡ ಜನ ಆದ್ರೆ ಒಂಚೂರು ದೊಡ್ಡತನ ಅನ್ನೋದೇ ಇಲ್ಲ ಪಾಪ ನಿನ್ನಂತ ಹುಡುಗಿಗೆ ಸುಮ್ಮ ಸುಮ್ಮನೆ ಹೊಡೆದಿದ್ದು ಅಲ್ಲದೆ ಒಬ್ಬರು ಅದು ತಪ್ಪು ಅನ್ನೋ ತರ ಮಾತಾಡಲೇ ಇಲ್ಲ ನಿಮ್ಮ ಅತ್ತೆ ತನ್ನ ಮಗ ಹೊಡೆದಿದ್ದೇ ಸರಿ ಅಂತ ಮಾತಾಡ್ತಾಳೆ ಅಲ್ಲ ನಿಮ್ಮ ಗಂಡಂಗಾದ್ರೂ ಬುದ್ಧಿ ಬೇಡವಾ ಕಟ್ಕೊಂಡು ಹೆಂಡತಿನ ಹೇಗೆ ನೋಡ್ಕೋಬೇಕು ಅಂತಾನೂ ಗೊತ್ತಿಲ್ಲ ನಾನು ಬಂದಾಗಿಂದ ಗಮನಿಸ್ತಾ ಇದ್ದೀನಿ ಸರಿಯಾಗಿ ನಿನ್ನ ಮುಖ ನೋಡಿ ಮಾತು ಆಡ್ತಿಲ್ಲ ಅಲ್ಲ ಮದುವೆ ಆಗಿ 4 ದಿನ ಆಗಿಲ್ಲ ಆಗ್ಲೇ ಇಷ್ಟೆಲ್ಲ ನಡೆದೋಗಿದೆ ಅಂದ್ರೆ ಎಷ್ಟು ಕೆಟ್ಟ ಜನ ಇರಬೇಕು ಇವರೆಲ್ಲ ಚಿಕ್ಕಮ್ಮ ಏನು ಆಗೋಯ್ತು ಅದಕ್ಕೆ ನೀವು ಯಾಕೆ ಬೇಜಾರು ಮಾಡ್ಕೋತೀರಾ ಅದು ಹೇಗಮ್ಮ ಸಾಧ್ಯ ನೀನು ಹೆತ್ತ ತಾಯಿನ ಕಳ್ಕೊಂಡಿರಬಹುದು ಆದ್ರೆ ನೀ ಯಾವತ್ತು ನಮ್ಮ ಮನೆಗೆ ಬಂದಿಯೋ ಆವಾಗಲಿಂದ ನೀನು ನನ್ನ ಮಗಳಾಗಿ ಬಿಟ್ಟೆ ಏನೋ ಒಳ್ಳೆ ಬುದ್ಧಿ ಕಲೀಲಿ ಜವಾಬ್ದಾರಿ ಬರಲಿ ಅಂತ 4 ಮಾತು ಬೈತಿದ್ದೆ ಹಾಗಂತ ಇಲ್ಲಿ ನೀನು ಇಷ್ಟು ಕಷ್ಟ ಪಡ್ತಾ ಇದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ಮನಿದ್ರೆ ನಿನ್ನನ್ನ ಇಷ್ಟು ವರ್ಷ ಸಾಕಿ ಬೆಳೆಸಿದ್ದಕ್ಕೆ ಏನು ಅರ್ಥ ಇರುತ್ತೆ ಹೇಳು ಅದಕ್ಕೆ ಇದಕ್ಕೆಲ್ಲ ಒಂದು ಪರಿಹಾರ ಹುಡುಕಲೇಬೇಕು ಹಾಗಂತ ಇದ್ದಕ್ಕಿದ್ದಾಗೆ ನಿನ್ನನ್ನು ನಾನು ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ರೆ ನೋಡಿ ಜನ ಸೊಸೆಗೆ ಚಿತ್ರಹಿಂಸೆ ಕೊಟ್ಟು ಮನೆಯಿಂದ ಓಡಿಸಿದ್ದಾರೆ ಅಂತ ಇವ್ರಿಗೂ ಕೆಟ್ಟದಾಗಿ ಮಾತಾಡ್ತಾರೆ ಮದುವೆ ಆಗಿ 4 ದಿನಕ್ಕೆ ಗಂಡನ್ ಬಿಟ್ಟು ಬಂದವಳು ಅಂತ ನಿನ್ನನ್ನು ಹಂಗಿಸ್ತಾರೆ ಅದೇ ನನಗೆ ಯೋಚನೆ ಆಗ್ತಿರೋದು ಹಾಗಾದ್ರೆ ಈಗ ಏನ್ ಮಾಡೋ ಚಿಕ್ಕಮ್ಮ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ನೀನು ಈ ನರಕದಿಂದ ಹೊರಗೆ ಬರಬೇಕು ಆದ್ರೆ ಅದರಿಂದ ಇಲ್ಲಿ ಒಬ್ರೋ ಇಬ್ರೋ ಮಾಡಿದ ತಪ್ಪಿಗೆ ಇಲ್ಲಿರೋರೆಲ್ಲ ಕೆಟ್ಟೋರು ಅನ್ಸ್ಕೋತಾರೆ ಅದು ನನಗೂ ಇಷ್ಟ ಇಲ್ಲ ಹಾಗೆ ನಿನಗೂ ಗಂಡನ್ ಬಿಟ್ಟವಳು ಅಂತ ಕೆಟ್ಟ ಹೆಸರು ಬರಬಾರದು ಹಾಗೇನಾದ್ರೂ ಮಾಡಬೇಕು ಏನ್ ಮಾಡೋ ಚಿಕ್ಕಮ್ಮ ಹೇಳ್ತೀನಿ ಹೇಳ್ತೀನಿ ಬೇಡ ಚಿಕ್ಕಮ್ಮ ಈಗೆಲ್ಲ ಮಾಡೋದು ಬೇಡ ಬೇಡ ಅಂದ್ಬಿಟ್ರೆ ಸಮಸ್ಯೆ ಪರಿಹಾರ ಆಗತ್ತಾ ನನಗೇನೋ ನಿನ್ನನ್ನು ಈಗಲೇ ಕರ್ಕೊಂಡು ಹೋಗ್ತೀನಿ ಬಾ ಆಮೇಲೆ ಜನ ನಾನು ಹೇಳ್ದಾಗೆ ನಿನ್ನ ಗಂಡಂಗೆ ಕ್ಯಾಕರ್ಸಿ ಹೋಗಿದ್ದಾರೆ ಹ್ಞೂ ಈ ಮನೆ ಮರ್ಯಾದೆ ಹರಾಜಾಗ್ತಾರೆ ನಿನಗೂ ಒಂದಕ್ಕೆ 4 ಸೇರಿಸಿ ಮಾತಾಡ್ತಾರೆ ಮದುವೆ ಆಗಿದ್ದು ಹೊಸದರಲ್ಲಿ ಒಂದು ಹೆಣ್ಣು ತನ್ನ ಗಂಡನ ಮನೆ ಬಿಟ್ಟು ಬಂದಿದ್ದಾಳೆ ಅಂತ ಗೊತ್ತಾದರೆ ಈ ಸಮಾಜ ಅವಳನ್ನ ಯಾವ ದೃಷ್ಟಿಯಲ್ಲಿ ನೋಡುತ್ತೆ ಅಂತ ಗೊತ್ತಾ ಈಗಂತೂ ಟಿವಿಯವರು ಪೇಪರ್ನವರು ಇಲ್ಲಿ ಹೋದ್ರೆ ಹುಲಿ ಹೋಯ್ತು ಅಂತ ತೋರಿಸ್ತಾರೆ ಇನ್ನು ಇಂಥ ವಿಷಯ ಗೊತ್ತಾಗ್ಬಿಟ್ರೆ ಸುಮ್ಮನೆ ಇರ್ತಾರಾ ಮೊದಲೇ ದೇಸಾಯಿ ಮನೆತನದ ವಿಷಯ ಅಂದಮೇಲೆ ಸುಮ್ಮನೆ ಬಿಡ್ತಾರಾ ನಿನ್ನ ನಿನ್ನ ಗಂಡನ್ನ ಕರ್ಕೊಂಡೋಗಿ ಇಡೀ ದಿನ ಕೂರಿಸ್ಕೊಂಡು ಏನಾಯ್ತು ಯಾಕಾಯ್ತು ಅಂತ ಕೇಳ್ತಾರೆ ಗಂಡ ಹೆಂಡತಿ ನಡುವೆ 4 ಗೋಡೆಗಳ ಮಧ್ಯೆ ನಡೆಯೋ ವಿಷಯನೆಲ್ಲ ಜನರ ಮುಂದೆ ತಗೊಂಡೋಗಿಡ್ತಾರೆ ಆಗ ಯಾರ ಮರ್ಯಾದನೂ ಉಳಿಯಲ್ಲ ನನ್ನ ಮಗಳು ವರ್ಷನು 4 ಜನರ ಮುಂದೆ ತಲೆ ತಗ್ಸಿ ನಿಲ್ಬೇಕಾಗತ್ತೆ ಇದಕ್ಕೇನ ನಾನು ಇಷ್ಟು ವರ್ಷ ಇಷ್ಟೊಂದು ಕಷ್ಟಪಟ್ಟು ಬೆಳೆಸಿದ್ದು ಹಾಗೇನಾದ್ರೂ ಆದ್ರೆ ನಾನಂತೂ ಬದುಕಲ್ಲ
ನಾನು ನನ್ನ ಮಗಳು ಇಬ್ರು ಕೆರೆನೋ ಬಾವಿನ ನೋಡ್ಕೊಂಡು ಸತ್ತೋಗಿ ಬಿಡ್ತೀವಿ. ನಾನು ನನ್ನ ಮಗಳು ಇಬ್ರು ಕೆರೆನೋ ಬಾವಿನ ನೋಡ್ಕೊಂಡು ಸತ್ತೋಗಿ ಬಿಡ್ತೀವಿ. ಹಾಗೆಲ್ಲ ಹೇಳಬೇಡಿ ಚಿಕ್ಕಮ್ಮ. ನನ್ನಿಂದ ಯಾರು ಅವಮಾನ ಅನುಭವಿಸೋದು ಬೇಡ, ತೊಂದರೆ ಪಡೋದು ಬೇಡ. ನನ್ನಿಂದ ಈ ಮನೆ ಮರ್ಯಾದೆ ಹೋಗಬಾರ್ದು. ವಿಜಯ್ ದೇಸಾಯಿ ಅವರು ತುಂಬ ಒಳ್ಳೆಯವರು, ಅವ್ರ ಬಗ್ಗೆ ಯಾರೂ ಕೆಟ್ಟದಾಗಿ ಮಾತಾಡಬಾರ್ದು. ಅದಕ್ಕೆ ನೀವು ಹೇಳ್ದಾಗೆ ಕೇಳ್ತೀನಿ. ನಿಜವಾಗ್ಲು ನಾನು ಹೇಳ್ದಾಗೆ ಮಾಡ್ತೀಯ ಅಲ್ವಾ? ಯಾಕೆ ಏನು ಅಂತ ಕೇಳಲ್ಲ ತಾನೆ? ಇಲ್ಲ ಚಿಕ್ಕಮ್ಮ, ನಾನೇನು ಪ್ರಶ್ನೆ ಮಾಡಲ್ಲ. ಅಪ್ಪಾ, ನೀನು ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಕೊಂಡಿದೆಯಲ್ಲ, ನನಗಷ್ಟೇ ಸಾಕು. ಇನ್ಮೇಲೆ ನೀನು ಹೇಗಿರಬೇಕು, ಏನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಅಮೃತ, ಅಮೃತ. ಚಿಕ್ಕಮ್ಮ ಒಂದು ನಿಮಿಷ ಬಂದೆ, ಅಜ್ಜಿ ಕರೀತಿದ್ದಾರೆ. ಏನಜ್ಜಿ? ನನ್ನ ಜಪಮಾಲೆ ಮಣಿಗಳೆಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ ಅಮ್ಮ, ಎಲ್ಲ ಚಲ್ಲಾಪಿಲ್ಲಿ ಆಗಿದೆ, ಸೋಫಾದಡಿಗೂ ಹೋಗ್ಬಿಟ್ಟಿದೆ. ನನ್ನ ದೃಷ್ಟಿ ಅಷ್ಟು ಸೂಕ್ಷ್ಮ ಇಲ್ಲ, ಸ್ವಲ್ಪ ಆಸ್ಕೊಡ್ತೀಯಾ? ಸರಿ ಅಜ್ಜಿ, ತೆಗೆದುಕೊಡ್ತೀನಿ. ಯಾಕೆ ಹಾಗೆ ನಿಂತ್ಬಿಟ್ಟೆ? ಅಜ್ಜಿ, ನನಗೆ ಸೊಂಟ ನೋವಿದೆ, ಬಗ್ಗೋಕ್ಕಾಗ್ತಿಲ್ಲ. ಹೌದಾ? ಇರಲಿ ಬಿಡು, ನಾನೇ ಆಸ್ಕೋತೀನಿ. ನೀನು ಹೋಗಿ ವಿಶ್ರಾಂತಿ ತಗೋ, ಹಾಗೆ ಔಷಧಿನೂ ಹಚ್ಕೋ. ತೊಂದರೆ ತಗೋಬೇಡಿ, ನಾನೇ ತೆಗೆದುಕೊಡ್ತೀನಿ. ನಿನಗೂ ಕಷ್ಟ ಆಗುತ್ತೆ ಅಂದಿಯಲ್ಲ. ಪರವಾಗಿಲ್ಲ ಅಜ್ಜಿ, ನೀವು ವಯಸ್ಸಾದವರು, ನಿಮಗೆ ಜಾಸ್ತಿ ಕಷ್ಟ ಆಗುತ್ತೆ. ಅದಕ್ಕೆ ನಾನೇ ಆರಿಸ್ಕೊಡ್ತೀನಿ, ನೀವು ಆರಾಮಾಗಿ ಕೂತ್ಕೊಳ್ಳಿ. ಸರಿ. ಅದು ತುಂಬ ಮಹತ್ವದ ಮಣಿಗಳು, ಒಂದು ಕಳಿಬಾರ್ದಮ್ಮ. ಸರಿ ಅಜ್ಜಿ, ನಾನೆಲ್ಲ ಹುಡುಕ್ಕೊಡ್ತೀನಿ.